ಈಗಾಗಲೇ ಹೇಳಿದ ಹಾಗೆ ಹರಿಪ್ರಸಾದ್ ಅವರು ವಿಧಾನಸಭೆ ಹಾಗೆ ಲೋಕಸಭಾ ಚುನಾವಣೆಯ ಸ್ವರೂಪಗಳು ಬೇರೆ ಬೇರೆ ಆಗಿದೆ ಅನ್ನೋದನ್ನ ಅನೇಕ ಚುನಾವಣಾ ಫಲಿತಾಂಶಗಳು ಕೂಡ ನಮಗೆ ಹೇಳಿರುವಂತದ್ದು, ಅದನ್ನ ಸಾಬೀತು ಮಾಡಿರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಇರುವಂತಹ ಲೆಕ್ಕಾಚಾರಗಳು, ವಿಧಾನಸಭಾ ಚುನಾವಣೆಯಲ್ಲಿ ಇರುವಂತಹ ಲೆಕ್ಕಾಚಾರಗಳೇ ಬೇರೆ ಬೇರೆ ಆಗತ್ತೆ ಅಂತ ಹೇಳಿ. ಹಾಗಂತ ಹೇಳಿದ್ರೆ ಈಗಾಗಲೇ ಸಮೀಕ್ಷೆಗಳು ಏನ್ ಹೇಳುತ್ತೆ, ಕರ್ನಾಟಕದಲ್ಲಿ ಅತ್ಯಂತ ಒಂದು ಬಹುಮತವನ್ನ ಪಡೆದುಕೊಳ್ಳುವುದರ ಮೂಲಕ ಈಗಾಗಲೇ ಕಾಂಗ್ರೆಸ್ ಅಧಿಕಾರವನ್ನ ಪಡ್ಕೊಂಡಿದೆ. ಅದರ ಲೆಕ್ಕಾಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ ಇಲ್ಲಿ 135 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದೆ, ಅಧಿಕಾರವನ್ನ ಕೂಡ ಪಡ್ಕೊಂಡಿದೆ ವಿಧಾನಸಭಾ ಚುನಾವಣೆಯಲ್ಲಿ. ಎಲೆ ಬಿಜೆಪಿ ಪಡ್ಕೊಂಡಿರೋದು ಕೇವಲ 66 ಕ್ಷೇತ್ರಗಳನ್ನ ಮಾತ್ರ, ಅತ್ಯಂತ ಹೀನಾಯ ಸೋಲನ್ನ ಕೂಡ ಅನುಭವಿಸಿದ್ದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. JDS ಪ್ಲಸ್ ಇತರರು ಸೇರಿದಂತೆ, ಪಕ್ಷೇತರರು ಸೇರಿದಂತೆ ಇಲ್ಲಿ 23 ಅನ್ನುವಂತಹ ನಾವು ನಂಬರ್ ಅನ್ನ ಕೊಟ್ಟಿದ್ದೇವೆ. JDS 19 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದೆ, ಇತರರು ಇನ್ನು ಉಳಿದ ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಹಾಗಾದ್ರೆ ಅದು ಲೋಕಸಭೆಯಲ್ಲೂ ಪರಿಣಾಮ ಬೀರುತ್ತಾ ಅಂತ ಹೇಳಿದ್ರೆ ಅಂತಹ ಸಾಧ್ಯತೆಗಳು ಕಡಿಮೆ ಅನ್ನೋದನ್ನ ಎಕ್ಸಿಟ್ ಪೋಲ್ ಫಲಿತಾಂಶಗಳು ಕೂಡ ಹೇಳ್ತಾ ಇದೆ. ಹಾಗಾದ್ರೆ ಎಕ್ಸಿಟ್ ಪೋಲ್ ಫಲಿತಾಂಶಗಳು ಏನ್ ಹೇಳುತ್ತೆ ಲೋಕಸಭೆಯಲ್ಲಿ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಈಗಾಗಲೇ ಕರ್ನಾಟಕದ ಲೆಕ್ಕದಲ್ಲಿ ನಾವು ಗಮನಿಸೋದಾದ್ರೆ ಲೋಕಸಭೆಯಲ್ಲಿ ಅಂತಹ ಗೆಲುವಿನ ಸಾಧ್ಯತೆ ಕಾಂಗ್ರೆಸ್ಗೆ ಬಹಳ ಕ್ಷೀಣ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಲ್ಲಿ ಬಿಜೆಪಿಯ ಮೇಲುಗೈ ಸಾಧಿಸಿರುವುದನ್ನು ನಾವಿಲ್ಲಿ ನೋಡಬಹುದು. ಪ್ರಮುಖವಾಗಿ 22-26 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸುತ್ತೆ ಅಂತ News18 ಈಗಾಗಲೇ ಸಮೀಕ್ಷೆ ಕೂಡ ಹೇಳ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ಕಾಂಗ್ರೆಸ್ ಇಲ್ಲಿ 3-7 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಗಮನಿಸಬೇಕು. ಬಿಜೆಪಿ ಪ್ಲಸ್ 22-26 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಈ ಸಮೀಕ್ಷೆಗಳು ಹೇಳ್ತಾ ಇದೆ. ಹಾಗಾಗಿ ವಿಧಾನಸಭೆ ಮತ್ತು ಲೋಕಸಭೆಗೆ ಯಾವ ರೀತಿಯ ಅಂತರ ಇರುತ್ತೆ, ಜನರ ಮನಸ್ಥಿತಿ ಸ್ವರೂಪಗಳು ರಾಜಕೀಯ ಲೆಕ್ಕಾಚಾರಗಳು ಹೇಗಿದೆ ಅಂತ, ಹಾಗಾಗಿ ಈ ಒಂದು ಎಲ್ಲಾ ಸಮೀಕ್ಷೆಗಳ ಪೋಲ್ ಆಫ್ ಪೋಲ್ಸ್ ಏನ್ ಹೇಳುತ್ತೆ ಇದನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಪೋಲ್ ಆಫ್ ಪೋಲ್ಸ್ ಪ್ರಕಾರ ಈಗಾಗಲೇ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 20 ಕ್ಷೇತ್ರಗಳನ್ನ ಬಿಜೆಪಿ ಗೆಲ್ಲುವಂತಹ ಸಾಧ್ಯತೆಗಳು ಇದೆ. ಒಟ್ಟಾರೆ ಸಾರಾಂಶವನ್ನು ನಾವು ಗಮನಿಸೋದಾದ್ರೆ ಕಾಂಗ್ರೆಸ್ ಇಲ್ಲಿ 6 ಕ್ಷೇತ್ರಗಳನ್ನ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ ಗರಿಷ್ಠವಾಗಿ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. 1-2 ಅಂಕಿ ಸಂಖ್ಯೆಗಳು ಆ ಕಡೆ ಈ ಕಡೆ ಆಗಬಹುದು ಹೆಚ್ಚು ಕಡಿಮೆ. ಇತರರು 2 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದು ಕರ್ನಾಟಕ ವಿಧಾನಸಭೆ ಹಾಗೆಯೇ ಈಗಾಗಲೇ ಲೋಕಸಭೆಯ ಚುನಾವಣಾ ಸಮೀಕ್ಷೆಗಳ ಫಲಿತಾಂಶದ ವಿಚಾರವನ್ನು ನಾವು ಗಮನಿಸ್ತಾ ಇದ್ವಿ. ಸೇಮ್ ಟು ಸೇಮ್ ನಾವು ಗಮನಿಸೋದಾದ್ರೆ ಈ ತೆಲಂಗಾಣದಲ್ಲಿ ಕೂಡ ಅತ್ಯಧಿಕ ಬಹುಮತವನ್ನು ಪಡೆದಿರುವುದು ಕಾಂಗ್ರೆಸ್ ಇಲ್ಲಿ. ಹಾಗಾದ್ರೆ ಇಲ್ಲಿ ಲೋಕಸಭೆಗೂ ಅದೇ ರೀತಿಯ ಫಲಿತಾಂಶ ಬರುತ್ತಾ ಅಂತ ಹೇಳಿದ್ರೆ ಸಮೀಕ್ಷೆಗಳು ಬೇರೆ ಹೇಳ್ತಾ ಇದೆ. ಇಲ್ಲಿ ನಾವು ತೆಲಂಗಾಣ ವಿಧಾನಸಭೆಯಲ್ಲಿ 119 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಇಲ್ಲಿ 64 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುವುದರ ಮೂಲಕ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ. ಬಿಜೆಪಿ ಇಲ್ಲಿ 8 ಕ್ಷೇತ್ರಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಇತರರು ಅಂದರೆ BRS ಆಗಿರ್ಬೋದು, CPI ಆಗಿರ್ಬೋದು, MIM ಇಲ್ಲಿ 47 ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿರೋದನ್ನು ತೋರಿಸ್ತಾ ಇದ್ವಿ. BRS ಇಲ್ಲಿ 39 ಕ್ಷೇತ್ರಗಳಿಗೆ ಕುಸಿದಿರುವುದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಒಟ್ಟಾರೆಯಾಗಿ ಈ 3 ಪಕ್ಷಗಳನ್ನು ಸೇರಿಸಿ 47 ಕ್ಷೇತ್ರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕಾಂಗ್ರೆಸ್ ಇಲ್ಲಿ ಗೆಲುವನ್ನು ಸಾಧಿಸಿದೆ, ಗ್ಯಾರಂಟಿಗಳ ಲೆಕ್ಕಾಚಾರದಲ್ಲಿ ಜನರ ಮನಸ್ಸನ್ನು ಗೆದ್ದಿದೆ. ಆದರೆ ಲೋಕಸಭೆಯಲ್ಲಿ ಹಾಗೆ ಆಗುತ್ತಾ ಅಂತ ನೋಡಿದ್ರೆ ಎಕ್ಸಿಟ್ ಪೋಲ್ ಏನು ಹೇಳ್ತಾ ಇದೆ News18 ಈಗಾಗಲೇ ಈ ಎಕ್ಸಿಟ್ ಪೋಲ್ ಪ್ರಕಾರ ಇಲ್ಲಿ ಅಂತಹ ಸಾಧ್ಯತೆಗಳು ಕಡಿಮೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ತೆಲಂಗಾಣದಲ್ಲಿ ಇರುವಂತಹ 17 ಲೋಕಸಭಾ ಕ್ಷೇತ್ರಗಳ ಪೈಕಿ ಇಲ್ಲಿ ಬಿಜೆಪಿ 7-10 ಕ್ಷೇತ್ರಗಳನ್ನ ಗೆಲ್ಲುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಕಾಂಗ್ರೆಸ್ ಇಲ್ಲಿ 5-10 ಕ್ಷೇತ್ರಗಳನ್ನ ಗೆಲ್ಲುವ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ವಿಧಾನಸಭೆಯಲ್ಲಿ ಆದ ಹಾಗೆ ಆ ರೀತಿಯ ರಿಸಲ್ಟ್ ಇಲ್ಲಿ ಕಾಣೋದಿಲ್ಲ ಅನ್ನುವಂಥದ್ದು. ಈಗಾಗಲೇ BRS ಇಲ್ಲಿ ಅಥವಾ ಇತರರು ಇಲ್ಲಿ 3-5 ಕ್ಷೇತ್ರಗಳನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ಈ ಒಂದು ಸಮೀಕ್ಷೆ ಕೂಡ ಹೇಳ್ತಾ ಇದೆ. ಹಾಗಾಗಿ ವಿಧಾನಸಭೆಯಲ್ಲಿ ಆದಂತಹ ಅಭೂತಪೂರ್ವ ಗೆಲುವು ಇಲ್ಲಿ ಲೋಕಸಭೆಯಲ್ಲಿ ಸಿಗೋದು ಬಹಳ ಕಡಿಮೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಒಟ್ಟಾರೆಯಾಗಿ ಪೋಲ್ ಆಫ್ ಪೋಲ್ಸ್ ಅನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ BJP ಇಲ್ಲಿ 17 ಕ್ಷೇತ್ರಗಳ ಪೈಕಿ 8 ಕ್ಷೇತ್ರಗಳನ್ನು ಗೆಲ್ಲುವ ಸಾಧ್ಯತೆಗಳು ಇದೆ ಅನ್ನೋದು, ಕಾಂಗ್ರೆಸ್ ಇಲ್ಲಿ 6 ಕ್ಷೇತ್ರಗಳನ್ನು ಗೆಲ್ಲಬಹುದು ಅನ್ನುವಂತಹ ಒಂದು ಫಲಿತಾಂಶಗಳು ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರ, ಇತರರು 3 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ವಿಧಾನಸಭೆ ಮತ್ತು ಲೋಕಸಭೆಗೆ ನಾವು ಹೋಲಿಸಿದ್ರೆ ಗ್ಯಾರಂಟಿಗಳು ವರ್ಕೌಟ್ ಆಗಿಲ್ವಾ ಅನ್ನುವಂತಹ ಪ್ರಶ್ನೆಗೂ ಕೂಡ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ News18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.